ನಮಸ್ಕಾರ ನಾನು ಇವತ್ತಿನ ದಿವಸ ತಮ್ಮ ಜೊತೆ ಮಾತಾಡಕ್ಕೆ ಹೊರಟಿರುವಂಥ ವಿಷಯ ಏನಿದೆ ಅದು ಕಿರುತೆರೆಗೆ ಸಂಬಂಧಿಸಿದಂತಿದೆ. ಸಾಮಾನ್ಯವಾಗಿ ನಾವು ಚಲನಚಿತ್ರರಂಗದಲ್ಲಿರುವಂಥ ಚಿತ್ರನಟರನ್ನು ಮತ್ತು ನಿರ್ದೇಶಕರನ್ನು ಮತ್ತು ನಮ್ಮ ಸಂಗೀತ ಕಲಾವಿದರನ್ನು ಇಂಥ ಮುಂತಾಗಿ ನಾವು ಅವರನ್ನು ನಾವು ಗೌರವಿಸ್ತೇವೆ, ಅಭಿಮಾನಿಸ್ತೇವೆ, ಸನ್ಮಾನಿಸ್ತೇವೆ. ಸರ್ಕಾರದ ಮಟ್ಟದಲ್ಲಿ ಸಖತ್ತಾಗಿ ಸೌಲಭ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕಾರಣರಾಗಿದ್ದೇವೆ. ಅದೇ ರೀತಿಯಲ್ಲಿ ಕಿರುತೆರೆಯಲ್ಲಿ ನಾನು ಕಂಡ ಹಾಗೆ ಬಹುಸಂಖ್ಯಾತರು ಒಪ್ಪಿಕೊಂಡಿರುವಂತಹ ಒಂದು ವಿಷಯವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಬಯಸ್ತೇನೆ. ನಮ್ಮ ಟಿ ಎನ್ ಸೀತಾರಾಮ್ ಅವರು ಮನ್ವಂತರ, ಮುಕ್ತ, ಮುಕ್ತ ಮುಕ್ತ, ಮಹಾಪರ್ವ ಇಂಥ ಇನ್ನೂ ಹಲವಾರು ಕೃತಿಗಳನ್ನು ಅವರು ಕಿರುತೆರೆ ಮೂಲಕ ನಮಗೆಲ್ಲ ಕೊಟ್ಟಿದ್ದಾರೆ. ಆ ಎಲ್ಲ ಕಲಾಕೃತಿಗಳು ಕೂಡ ಇವತ್ತಿನ ದಿವಸ ಎಕ್ಸಿಕ್ಯೂಟಿವ್ ಇನ್ಫಾರ್ಮೇಟಿವ್ ಆಗಿವೆ ಮತ್ತು ಗಂಭೀರ ಸ್ವರೂಪದಲ್ಲಿ ನಿರೂಪಣೆಗಳಿಗೆ ಒಳಪಟ್ಟಿವೆ. ಸಂಗೀತ ಇರ್ಬೋದು, ಒಂದೊಂದು ಫ್ರೇಮ್ನಲ್ಲೂ ಕೂಡ ಆ ಕತೆ ಹೇಳುವ ಸ್ವರೂಪ ಏನಿದೆ ಅತ್ಯದ್ಭುತವಾಗಿದೆ. ಒಂದು ಕತೆ, ಚಿತ್ರಕತೆ, ಪರಿಕಲ್ಪನೆ ಮತ್ತು ನಿರ್ದೇಶನ ಮಾಡುವಂಥ ಒಂದು ಗಾಢವಾದ ಒಂದು ತಾಕತ್ತು ನಾವು ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿಗಳಲ್ಲೇ ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಹೇಳೋದಾದರೆ ಹಿರಿತೆರೆಗೆ ಮಾನ್ಯ ಶ್ರೀ ದಿವಂಗತ ಪುಟ್ಟಣ್ಣ ಕಣಗಾಲ್ ಅವರನ್ನು ನಾವು ಚಿತ್ರಬ್ರಹ್ಮ ಅಂತ ಕರಿತೇವೆ. ಆದರೆ ನನ್ನ ಪ್ರಕಾರ ಈ ಕಿರುತೆರೆಯ ಒಂದು ಇತಿಹಾಸವನ್ನು ನೋಡ್ತಾ ಬಂದಾಗ, ಆ ಇತಿಹಾಸವನ್ನು ನಾವು ಗಮನಿಸಿ ಹೇಳೋದಾದರೆ ಹಿರಿತೆರೆಗೆ ಅವರು ಚಿತ್ರಬ್ರಹ್ಮ, ಆದರೆ ಕಿರುತೆರೆಗೆ ನಮ್ಮ ಟಿ ಎನ್ ಸೀತಾರಾಮ್ ಅವರು ಕಿರುತೆರೆ ಚಿತ್ರಬ್ರಹ್ಮ ಅಂತ ಜನ ಹೇಳ್ತಾ ಇದ್ದಾರೆ. ಇದು ಸಾರ್ವಜನಿಕವಾದಂಥ ಒಂದು ಅಭಿಪ್ರಾಯ ಕೂಡ ಹೌದು ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂಥದ್ದು. ಮತ್ತು ನಮ್ಮ ಟಿ ಎನ್ ಸೀತಾರಾಮ್ ಅವರು ಏನು ಈ ಕತೆಗಳನ್ನು ಹೆಣಿತಾರೆ, ಆ ಕತೆ ಹೆಣೆಯುವ ಮಾದರಿಯನ್ನು ನಾವು ಐತಿಹಾಸಿಕ ಒಂದು ಸಾಹಿತ್ಯಕ ಹಿನ್ನೆಲೆಯಲ್ಲಿ ನೋಡಿದಾಗ, ಚಿಕ್ಕ ಕತೆಗೆ ಹೆಸರಾದಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದ್ದರು ಅವರು ಏನು ಕೊಡುಗೆ ಕೊಟ್ಟು ಹೋದರು, ತದನಂತರದಲ್ಲಿ ಚಿಕ್ಕ ಕತೆಗಳನ್ನು ಹೆಣೆದು ಅದನ್ನು ದೃಶ್ಯೀಕರಿಸಿ ದೃಶ್ಯ ಸ್ವರೂಪಕ್ಕೆ ತಂದು ಅದಕ್ಕೊಂದು ಸ್ವರೂಪವನ್ನು, ನಿರ್ದಿಷ್ಟತೆಯನ್ನು, ಒಂದು ಗಾಂಭೀರ್ಯವನ್ನು ತಂದುಕೊಟ್ಟವರು ಮಾಸ್ತಿ, ನಂತರದ ಕನ್ನಡದ ಆಸ್ತಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುವಂಥ ಒಂದು ವ್ಯಕ್ತಿತ್ವ ಮತ್ತು ಒಂದು ಒಂದು ಗಾಂಭೀರ್ಯ ಸ್ವರೂಪದ ಒಂದು ಪ್ರೌಢ ಜ್ಞಾನ ಋಷಿ ಆಗಿರುವಂತಹ ಶ್ರೀ ಟಿ ಎನ್ ಸೀತಾರಾಮ್ ಅವರು ಅಂತ ಹೇಳೋದಕ್ಕೆ ನಾನು ಖುಷಿ, ಹೆಮ್ಮೆ ಪಡ್ತೇನೆ. ಕನ್ನಡ ನಾಡಿನ ಒಂದು ಸಂಪತ್ತು ಅವರು, ಕನ್ನಡದ ಆಸ್ತಿ ಅಂತ ನಾನು ಹೇಳೋದಕ್ಕೆ ಈ ಮೂಲಕ ಬಯಸ್ತೇನೆ. ಆದ್ದರಿಂದ ನಾನು ಇಲ್ಲಿ ಈ ಕ್ಷಣಕ್ಕೆ ನಾನು ಹೇಳೋಕ್ಕೆ ಬಯಸೋದು ಏನು ಅಂತ ಅಂದರೆ, ತಮ್ಮ ಧಾರಾವಾಹಿಗಳ ಮೂಲಕ ರೈತರ ಸಮಸ್ಯೆಗಳನ್ನು, ರೈತರ ಸಮಸ್ಯೆಗಳಿಗೆ ಇರುವಂಥ ಪರಿಹಾರಗಳನ್ನು, ರಾಜಕೀಯದ ಏರಿಳಿತಗಳನ್ನು, ಸಾಂಸ್ಕೃತಿಕ ನೆಲೆಗಟ್ಟನ್ನು, ಸಾಹಿತ್ಯಕ ಇತಿಹಾಸವನ್ನು ನ್ಯಾಯಿಕವಾಗಿ ಧೈರ್ಯದಿಂದ ಅನ್ಯಾಯವನ್ನು ಪ್ರತಿಭಟಿಸಬೇಕು ಅನ್ನುವಂಥ ಒಂದು ಪ್ರತಿಧ್ವನಿಯನ್ನು ತುಂಬ ಸದೃಢವಾಗಿ, ನಿರ್ದಿಷ್ಟವಾಗಿ ತಮ್ಮ ಧಾರಾವಾಹಿಗಳಲ್ಲಿ ನಿರೂಪಿಸುತ್ತಾ ಬಂದಿರುವಂಥ ಕನ್ನಡದ ಮಾಸ್ತಿ ನಂತರದ ಆಸ್ತಿ ಶ್ರೀ ಟಿ ಎನ್ ಸೀತಾರಾಮ್ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕು ಅನ್ನುವಂಥದ್ದು ನನ್ನ ಮತ್ತು ನನ್ನ ಎಲ್ಲ ಸ್ನೇಹಿತರ ಮತ್ತು ಟಿ ಎನ್ ಸೀತಾರಾಮರವರ ಅಭಿಮಾನಿಗಳ ಒಂದು ಆಶೆ ಆಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ತನ್ನ ನಿರ್ಧಾರವನ್ನು ಕೊಡಬೇಕು. ಯಾಕೆಂದರೆ ಇಂಥ ಕಲಾ ಸಂಪನ್ನರನ್ನು, ಇಂಥ ಪ್ರತಿಭಾ ಸಂಪನ್ನರನ್ನು, ಇಂಥ ಪ್ರತಿಭಾನ್ವಿತರನ್ನು
ನಾವು ಗೌರವಿಸಬೇಕಾದ್ದು ನಮ್ಮ ಐತಿಹಾಸಿಕವಾಗಿರುವಂಥ ಉದಾಹರಣೆಗಳನ್ನು ನೋಡ್ತಾ ಬಂದಾಗ ಅದು ಸಾರ್ವಜನಿಕರ ಮತ್ತು ಸರ್ಕಾರದ ಒಂದು ಒಂದು ಕರ್ತವ್ಯ, ಅದು ಹೊಣೆಗಾರಿಕೆ. ಅದು ಇಂಥ ಒಬ್ಬ ಅತ್ಯದ್ಭುತವಾದ ಒಬ್ಬ ಕಲಾವಿದ ಮತ್ತು ನಿರ್ದೇಶಕ, ಪ್ರತಿಭಾ ಸಂಪನ್ನ ಜ್ಞಾನ ಋಷಿ ಕಿರುತೆರೆ ಚಿತ್ರಬ್ರಹ್ಮ ಶ್ರೀ ಟಿ ಎನ್ ಸೀತಾರಾಮ ಅವರಿಗೆ, ಎಲ್ಲರೂ ಸೇರಿ ಎಲ್ಲ ಇವನು ಇಡೀ ಒಂದು ಕನ್ನಡ ನಾಡನ್ನು ಒಂದುಗೂಡಿಸುವಂತಹ ಒಂದು ಕೆಲಸವನ್ನು ಅವ್ರು ಮಾಡಿ ಆ ಮೂಲಕ ಒಂದು ತನ್ಮಯತೆಯನ್ನು, ಒಗ್ಗೂಡುವಿಕೆಯನ್ನು ಮಾಡಿಕೊಟ್ಟಂಥ ಟಿ ಎನ್ ಸೀತಾರಾಮ ಅವರಿಗೆ ನಾವು ನೀವು ಎಲ್ಲರೂ ಸೇರಿ ಆ ರೀತಿಯ ಒಂದು ದೊಡ್ಡದಾದ ಗೌರವವನ್ನು ಕೊಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತು ಈಗ ನಮ್ಮ ಹಾಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರೂ ಆಗಿರುವಂಥ ಕಲಾವಿದೆ, ಹಿರಿಯ ಕಲಾವಿದೆಯವರು, ಅವರು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಮ್ಮ ಟಿ ಎನ್ ಸೀತಾರಾಮ್ ಅವರಿಗೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟರೆ ಬಹುಶಃ ಅದೊಂದು ದೊಡ್ಡದಾದ ಒಂದು ಒಂದು ಇತಿಹಾಸ, ಒಂದು 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 ಅಂತಃಪ್ರಜ್ಞೆಗೆ ಒಂದು ಪುಟ ಕೊಟ್ಟ ಒಂದು ಕಾರ್ಯ ಸಾಧನೆ ಆಗುತ್ತೆ ಅಂತ ನಾನು ಹೇಳೋದಕ್ಕಿಲ್ಲೇ ಬಯಸ್ತೇನೆ.